ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನನಗೆ ಕುಡಿಯುವುದಕ್ಕೆ ಕೊಡು ರೀಪ್ರಿಂಟ್ ಪುಟ ನಾಲ್ಕು ಸಾವಿರದ ನೂರ ಮೂವತ್ತು ಪುಟದ ಸಂಖ್ಯೆ ನೂರ ಹದಿನೇಳು ರಕ್ಷಣೆಯು ಬರಲಿರುವುದು ಯಹೂದ್ಯರಿಂದಲೇ ತನ್ನ ವೈಯಕ್ತಿಕ ಗುಣ ಮತ್ತು ನಡತೆಗಳ ವಿಷಯವಾಗಿ ವಿಚಾರ ಮಾಡುವುದರಿಂದ ತಪ್ಪಿಸಿಕೊಳ್ಳುವುದು ಮಾತ್ರವಲ್ಲದೆ ಆ ಹೆಂಗಸು ತನ್ನ ಮನಸ್ಸಿನಲ್ಲಿ ಬಹುಕಾಲದಿಂದಲೂ ಪೀಡಿಸುತ್ತಿದ್ದ ಪ್ರಶ್ನೆಯನ್ನು ಒಬ್ಬ ಮಹಾಪ್ರವಾದಿಯೆಂದು ಪ್ರಮಾಣೀಕರಿಸಿ ಕಂಡುಕೊಂಡ ಈತನ ಮೂಲಕ ಬಗೆಹರಿಸಿಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳುವಳು ಆ ಪ್ರಶ್ನೆ ಏನೆಂದರೆ ತಮ್ಮ ಧರ್ಮ ಹಾಗೂ ದೇವರ ಆರಾಧನೆಗಳ ವಿಷಯದಲ್ಲಿ ಯಹೂದ್ಯರು ಅಥವಾ ಸಮಾರ್ಯದವರು ಸರಿಯಾಗಿರುವರು ಎಂಬುದು ತನ್ನ ಮುಂದಿದ್ದು ಪ್ರಮಾಣೀಕರಿಸಿ ಕಂಡುಕೊಳ್ಳಲಾದ ಒಬ್ಬ ಪ್ರವಾದಿ ಮತ್ತು ಆತನ ಮಾತಿನಲ್ಲಿ ಆಕೆಗೆ ಬಹು ವಿಶ್ವಾಸವಿತ್ತು ಆದ್ದರಿಂದ ಆಕೆಯು ವಿಚಾರಿಸಿದ್ದು ಈ ಬೆಟ್ಟವು ದೇವರ ಸ್ಥಳವೆಂದು ಹೇಳಿಕೊಂಡ ನಮ್ಮ ಪಿತೃಗಳು ಅಥವಾ ಅದಕ್ಕೆ ಎರಸಲೇಮು ಒಂದೇ ಸೂಕ್ತವಾದ ಸ್ಥಳವೆಂದು ಹೇಳುವ ಯಹುದ್ಯರಾದ ನೀವು ಯಾರು ಸರಿ ಆಕೆಯನ್ನು ಯಹೂದ್ಯ ಮತಾವಲಂಬಿಯನ್ನಾಗಿ ಮಾಡಲು ನಮ್ಮ ಕರ್ತನು ಆಸಕ್ತಿ ತೋರಲಿಲ್ಲ ಅದು ಕಳೆದು ಹೋದ ಆ ಹಿಂದಿನ ಕಾಲದಲ್ಲಿ ಮಾಡುವ ವಿಷಯವಾಗಿತ್ತು ಯಹೂದ್ಯರ ಸುಗ್ಗಿ ಕಾಲ ಆಗಲೇ ಬಂದಿತ್ತು ಆವರೆಗೂ ದೇವರ ಕೃಪಾನುಗ್ರಹದ ವಿಷಯದಲ್ಲಿ ಯಹೂದರಿಂದ ಬೇರೆಯವರೆಲ್ಲರನ್ನು ಪ್ರತ್ಯೇಕಿಸಿದ್ದ ಅಡ್ಡಗೋಡೆಯು ಕೆಡವಲ್ಪಡುವಾಗ ಆಕೆಯು ಪ್ರಯೋಜನ ಹೊಂದುವುದಕ್ಕಾಗಿ ಮತ್ತು ಆಕೆಯ ಮೂಲಕವಾಗಿ ಮುಂದೆ ಸ್ವಲ್ಪ ಕಾಲದಲ್ಲಿ ಬೇರೆಯವರು ಪ್ರಯೋಜನ ಹೊಂದುವುದಕ್ಕಾಗಿ ಕೆಲವು ಸಂಗತಿಗಳನ್ನು ಹೇಳುವನು ಆದುದರಿಂದ ಆತನು ನೀಡಿದ ಉತ್ತರವು ಸುವಾರ್ಥ ಯುಗದ ಸನ್ನಿವೇಶಕ್ಕೆ ಸಾಮಾನ್ಯವಾಗಿ ಅನ್ವಯವಾಗುವಂತೆಯೂ ಹಾಗೂ ಈಗಾಗಲೇ ಕೆಲವು ಯಹುದ್ಯರ ವಿಷಯದಲ್ಲಿ ಪ್ರಾರಂಭವಾಗಿದ್ದು ಮುಂದೆ ಅದು ಸಮಾರ್ಯರಿಗೂ ಮತ್ತು ಅನ್ಯ ಜನರೆಲ್ಲರಿಗೂ ಅನ್ವಯವಾಗುವುದಿತ್ತು ಆತನು ಹೇಳಿದ್ದು ಅಮ್ಮ ನಾನು ಹೇಳುವ ಮಾತನ್ನು ನಂಬು ಒಂದು ಕಾಲ ಬರುತ್ತದೆ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ ಎರಸುಲೆಂಬೆಗೂ ಹೋಗುವುದಿಲ್ಲ ಯಹುದರಿಗೆ ಅವರ ಆಲಯವು ದೇವರ ಕೃಪಾ ಅನುಗ್ರಹವು ಇಲ್ಲವಾಗಿ ಬರಿದಾದಂತಾಗಿ ಸುವಾರ್ಥ ಯುಗದ ಹೊಸ ವ್ಯವಸ್ಥೆಯು ಸ್ಥಾಪಿತವಾದಂದಿನಿಂದ ಆ ಕಾಲವು ಆರಂಭಗೊಂಡು ಈವರೆಗೂ ಮುಂದುವರಿಯುತ್ತಿರುವುದು ನಂಬಿಕೆಯುಳ್ಳವರು ತಮ್ಮ ವಿಮೋಚಕನ ಮೂಲಕವಾಗಿ ಜೀವಸ್ವರೂಪನಾದ ದೇವರ ಬಳಿಗೆ ಬರಲು ಯಾವ ಒಂದು ನಿಗದಿತ ಬೆಟ್ಟಕ್ಕೂ ಹೋಗಬೇಕಿಲ್ಲ ಯಾವ ಒಂದು ನಿಗದಿತ ಸ್ಥಳಕ್ಕೂ ಹೋಗಬೇಕಿಲ್ಲ ಯಾವ ಒಂದು ನಿಗದಿತ ಮನೆಗೂ ಹೋಗಬೇಕಿಲ್ಲ ಆದರೆ ಅವರು ಆತನು ಯಾವ ಸ್ಥಳದಲ್ಲಿ ಆದರೂ ಕಂಡುಕೊಳ್ಳಬಹುದು ಬರಲಿದ್ದ ಆ ಕಾಲವು ಆಗಲೇ ಆರಂಭವಾಗಿದ್ದು ಅದರಲ್ಲಿ ನಮ್ಮ ಕರ್ತನು ತಾನೇ ಪವಿತ್ರಾತ್ಮನಿಂದ ಹುಟ್ಟಿದವರಲ್ಲಿ ಮೊದಲಿಗನಾಗಿ ಮತ್ತು ತನ್ನ ಮೂಲಕವಾಗಿ ತನ್ನ ಶಿಷ್ಯರು ತಂದೆಯಿಂದ ಅಂಗೀಕರಿಸಲ್ಪಟ್ಟವರಾಗಿ ಆತನನ್ನು ಕಂಡುಕೊಳ್ಳಲು ಪ್ರಾರ್ಥಿಸಲು ಹುಡುಕಲು ಮತ್ತು ಅವಕಾಶದ ಬಾಗಿಲನ್ನು ತಟ್ಟಲು ಕಲಿಸಲ್ಪಟ್ಟಿರುವರು ಆತ್ಮನು ಕಾರ್ಯಪ್ರವೃತ್ತನಾಗಿರುವ ಈ ಕಾಲದಲ್ಲಿ ಆತನನ್ನು ಆರಾಧಿಸುವವರು ಹಿಂದಿನ ರೀತಿಯಲ್ಲಿ ಆಗ ಸೂಚಿಸಿದ್ದ ಸ್ಥಳಗಳಲ್ಲಿ ಕುಲಗಳಾಗಿ ಜನಾಂಗವಾಗಿ ಆರಾಧಿಸುವುದಾದರೆ ಅದು ಅಂಗೀಕಾರವಾಗುವುದಿಲ್ಲ ಅವರು ವೈಯಕ್ತಿಕವಾಗಿ ಆತನು ನೇಮಿಸಿದ ಮಾರ್ಗದಲ್ಲಿ ಅಂದರೆ ವಿಮೋಚಕನ ಮೂಲಕವಾಗಿ ಬಂದಿರುವ ಕಾರಣ ಅವು ಅವರು ಅಂಗೀಕರಿಸಲ್ಪಡುವರು ಅವರು ಬಂದಿರುವುದು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸಲು ಯಾಕೆಂದರೆ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ಗತಿಸಿ ಹೋದ ಕಾಲದಲ್ಲಿ ನಿಜವಾಗಿಯೂ ಆತನು ಆರಾಧನೆ ಮಾಡುವ ವಿಧಾನವನ್ನು ಅದರ ಸಮಯವನ್ನು ಮತ್ತು ಆ ಆರಾಧನೆಯ ಸ್ಥಳವನ್ನು ಗೊತ್ತು ಮಾಡಿದ್ದನು ಆದರೆ ಈಗ ಕ್ರಿಸ್ತನ ಮೂಲಕವಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯ ಬಳಿ ಬರುವವರೆಲ್ಲರಿಗೂ ಅಂಗೀಕರಿಸಲ್ಪಡುವರು ಆರಾಧನೆಯ ಆಚರಣೆಗಳು ಮತ್ತು ಅದರ ವಿಧಾನಗಳ ವಿಷಯವಾಗಿ ಆದೇಶವೇನೂ ಇಲ್ಲದಿರುವುದು ಬಹು ಖಂಡಿತವಾದ ಸತ್ಯವಾಗಿರುವುದಾದರೂ ಹೃದಯಪೂರ್ವಕವಾದ ನಿಜವಾದ ಆರಾಧನೆಯ ವಿಷಯದಲ್ಲಿ ಈಗಲೂ ಕೆಲವರು ಆಚರಣೆಗಳು ಮತ್ತು ಅದರ ವಿಧಾನಗಳಿಗೆ ಸಂಬಂಧಿಸಿದಂತೆ ಅತಿಯಾದ ಗಮನ ಕೊಡುವುದರಿಂದ ಪ್ರಾರ್ಥನೆಯ ಮೂಲಕ ದೊರಕುವ ಆತ್ಮೀಕವಾದ ಆಶೀರ್ವಾದ ಅನ್ಯೂನ್ಯತೆಗಳ ಹೆಚ್ಚಿನ ಅಂಶವನ್ನು ಕಳಕೊಂಡಿರುವರು ಆದರೆ ಇನ್ನೊಂದು ಬಗೆಯ ಇವರಲ್ಲಿ ಹೇಳುವುದಾದರೆ ದೇವರಿಗೆ ಪ್ರಿಯರಾದ ಜನರು ದಿನನಿತ್ಯ ಪ್ರಾರ್ಥಿಸುವುದನ್ನು ಅಲಕ್ಷಿಸಿ ಕೆಲವು ಸಾರಿ ಪರಲೋಕದ ಕೃಪಾಸನದ ಬಳಿಗೆ ಬಹು ಅಲ್ಪ ಪ್ರಮಾಣದ ಔಪಚಾರಿಕತೆಯುಳ್ಳವರಾಗಿ ಅವಶ್ಯವಾಗಿರುವ ದೈನ್ಯತೆ ಭಯ ಭಕ್ತಿಗಳಿಲ್ಲದ ರೀತಿಯಲ್ಲಿ ಬರುವಂಥ ಅಪಾಯದಲ್ಲಿ ಬೀಳುವುದನ್ನು ನಾವು ಕಾಣುತ್ತಿರುವಂತೆ ತೋರುತ್ತದೆ ತನ್ನ ಸಮಕ್ಷಮಕ್ಕೆ ನಮ್ಮನ್ನು ಅಂಗೀಕರಿಸಿಕೊಂಡು ನಮ್ಮ ವಿಜ್ಞಾಪನೆಗಳನ್ನು ಆಲಿಸುವ ಅತಿ ವಿಶೇಷವಾದ ಅನುಗ್ರಹವನ್ನು ಆತನು ದಯಪಾಲಿಸಿದ್ದಾನೆ ನಾವು ಕರ್ತನಿಗೆ ಎಲ್ಲ ಸ್ಥಳಗಳಲ್ಲಿಯೂ ಯಾವ ವೇಳೆಯಲ್ಲಾದರೂ ಆತನ ಹೆಸರತ್ತಿ ಪ್ರಾರ್ಥಿಸಲು ನಮಗೆ ದೊರಕಿರುವ ಭಾಗ್ಯಕ್ಕೆ ಕೃತಜ್ಞತೆ ಉಳ್ಳವರಾಗಿರುವಲ್ಲಿ ಆತನ ಅಂಗಗಳಿಗೆ ಭಯಭಕ್ತಿಯಿಂದಲೂ ಅತ್ಯುನ್ನತದಲ್ಲಿರುವ ಆತನಿಗೆ ಸೂಕ್ತವಾಗಿರುವ ಭಕ್ತಿಪೂರ್ವಕ ಹೃದಯವುಳ್ಳವರಾಗಿ ದೈನ್ಯತೆ ಮತ್ತು ತಗ್ಗಿದ ಮನೋಭಾವದಿಂದ ಕೂಡಿದವರಾಗಿಯೂ ಬರೋಣ ಹೀಗೆ ನಾವು ಸರ್ವಶಕ್ತನ ಶ್ರೇಷ್ಠತೆಗೂ ಮತ್ತು ನಾವು ಆತನನ್ನು ಪೂರ್ಣವಾಗಿ ಅವಲಂಬಿಸಿರುವುದಕ್ಕೂ ಗುರುತಾಗಿರುವ ನಿಜವಾದ ಪ್ರಾರ್ಥನಾ ಭಾವದೊಳಗೆ ಸೇರುವವು